हेलो एव्रिवन एंड वेलकम बैक टू माय चैनल नॉटी थ्रेड्स कन्नड़ा। इवत्तिन वीडियो अल्ली ई रीति सिंपल आगी ओंदु क्रोशे टेक्निक ना यूज़ माड्कोंडु सारी कुच्चु डिज़ाइन हेगे माडोदु अंत नानु शेर माड्ता इदीनि। ई वीडियो बिगिनर्स गे सखत् हेल्पफुल आगिरुत्ते, हागे कम्मी बजेट अल्ली क्रोशे डिज़ाइन केळोरिगे नीवु ई रीति डिज़ाइन्स ना सजेस्ट माड्बोदु। हागे ऑनलाइन कोर्सस् अवेलेबल इदे, नीवु मनेले कूत्कोंडु निम्म टाइम गे अनुकूलक्के नीवु क्रोशे हाकोदन्न कलिबेकु अन्नोदाद्रे डिस्क्रिप्शन बॉक्स अल्ली नन्न वाट्सएप नंबर ना मेंशन माड्तीनि। ಸೊ ವಾಟ್ಸ್ಆ್ಯಪ್ ಮೂಲಕ ನನಗೆ ಮೆಸೇಜ್ ಮಾಡಿ, ನಾನು ನಿಮಗೆ ಆನ್ಲೈನ್ ಕೋರ್ಸ್ ಡೀಟೇಲ್ಸ್ನ ಎಲ್ಲ ಶೇರ್ ಮಾಡ್ತೀನಿ. ನಿಮಗೆ ಮೆಟೀರಿಯಲ್ ಬೇಕಾದರೂ ಕೂಡ ನಾನು ಮೆಟೀರಿಯಲ್ ಕಳಿಸ್ಕೊಡ್ತೀನಿ ನಿಮ್ಮ ಅಡ್ರೆಸ್ಗೆನೆ. ನೀವು ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಫ್ರೀ ಟೈಮ್ನ ಯೂಸ್ ಮಾಡಿಕೊಂಡು ಬೇಸಿಕ್ಕಿಂದ ಕ್ರೋಶೆ ಕುಚ್ಚು ಹೇಗೆ ಹಾಕೋದು ಅಂತ ಕಲ್ತ್ಕೊಂಡು, ಆಮೇಲೆ ನಿಮ್ಮ ಫ್ರೆಂಡ್ಸ್ ಆಗಲಿ ನಿಮ್ಮ ಅಕ್ಕಪಕ್ಕದವ್ರ ಹತ್ರ ಆರ್ಡರ್ಸ್ ತೊಗೊಂಡು ನೀವು ಮನೆಯಲ್ಲೇ ಕೂತ್ಕೊಂಡು ಈ ರೀತಿ ಕೆಲಸ ಮಾಡಿಬಿಟ್ಟು ಅರ್ನಿಂಗ್ನ ಸ್ಟಾರ್ಟ್ ಮಾಡ್ಬೋದು. ಸೊ ಇದು ಕೋರ್ಸ್ ಜಾಯ್ನ್ ಆಗೋದಕ್ಕೆ ನಿಮಗೆ ಇಂಟ್ರೆಸ್ಟ್ ಇದ್ದಲ್ಲಿ ನನಗೆ ವಾಟ್ಸ್ಆ್ಯಪ್ ಮೂಲಕ ರೀಚ್ ಆಗ್ಬೋದು. ಹಾಗೆ ಬೇಸಿಕ್ಕಿಂದ ಹೇಳ್ಕೊಡ್ತೀನಿ ಯಾವ ರೀತಿ ಮೆಟೀರಿಯಲ್ ಯೂಸ್ ಆಗುತ್ತೆ, ಆ್ಯಂಡ್ ದಾರ ಹೇಗೆ ಪ್ರಿಪೇರ್ ಮಾಡೋದು, ಕುಚ್ಚು ಹೇಗೆ ಕಟ್ಟೋದು, ಯಾವ ರೀತಿ ಬೀಡ್ಸ್ನ ಹಾಕೋದು, ಯಾವ ರೀತಿ ಡಿಸೈನ್ಸ್, ಯಾವ ರೀತಿ ಸೀರೆಗೆ ಸೂಟ್ ಆಗ್ಬೋದು, ಇದೆಲ್ಲ ನಾಲೆಡ್ಜು, ಹಾಗೆ ಕಲರ್ ಕಾಂಬಿನೇಷನ್ನು, ಇದೆಲ್ಲ ನಾಲೆಡ್ಜು ನಿಮಗೆ ಆ ಕೋರ್ಸ್ ಮುಖಾಂತರ ಸಿಗುತ್ತೆ. ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನನ್ನ ವಾಟ್ಸಪ್ ನಂಬರ್ನ ಅವ್ರ ಜೊತೆಗೆ ಶೇರ್ ಮಾಡಿ. ನೀವು ಆರಾಮಾಗಿ ಮನೇಲೇ ಕೂತ್ಕೊಂಡು ವಾರಕ್ಕೊಂದು 3-4 ಸಾವಿರ ಖಂಡಿತ ದುಡಿಬೋದು ಈ ಕ್ರೋಶೆ ಕುಚ್ಚನ್ನ ಹಾಕೋದು ನೀವು ಕಲ್ತ್ಕೊಂಡ್ರೆ. ಯಾಕಂದರೆ ಸುಮಾರು ಜನ ಇವಾಗ ನನ್ನ ಹತ್ರ ಕಲ್ತ್ಕೊಂಡು ಹೋಗಿ ಅವ್ರ ದುಡಿಮೆನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಸೊ ಮನೇಲೇ ಕೂತ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋ ಬದಲು ನೀವು ಈ ಕೋರ್ಸ್ನ ಜಾಯ್ನ್ ಆಗ್ಬೋದು. ಸೊ ಇವಾಗ ಈ ಡಿಸೈನ್ ಹೇಗೆ ಹಾಕೋದು ಅಂತ ನೋಡೋಣ. ಇಲ್ಲಿ ಸೀರೆದು ರೈಟ್ ಸೈಡ್ ನನ್ನ ಕಡೆಗೆ ಇಟ್ಕೊಂಡು ನಾನು 6 ಎಳೆ ಸಿಲ್ಕ್ ದಾರನ ತೊಗೊಂಡಿದ್ದೀನಿ. ಸೊ ಅದನ್ನು ನಾಟ್ನ ಕೊನೆಗೆ ಫಿಕ್ಸ್ ಮಾಡಿಬಿಟ್ಟು ಸ್ಮಾಲ್ ಬೀಡ್, ರೌಂಡ್ ಶೇಪಲ್ಲಿರೋದು ಯಾವುದಾದ್ರೂ ಬೀಡ್ ನೀವು ಈ ಡಿಸೈನ್ಗೆ ಯೂಸ್ ಮಾಡ್ಕೋಬೋದು. ಈ ರೀತಿ ಬೀಡ್ನ ಪೋಣಿಸ್ಕೊಂಡು ಅದನ್ನು ಚೈನ್ ಹಾಕಿ ಲಾಕ್ ಮಾಡಿ ಅದು ಎಲ್ಲಿಗೆ ರೀಚ್ ಆಗುತ್ತೋ ಅಲ್ಲಿಗೇ ಒಂದು ಸಿಂಗಲ್ ಕ್ರೋಶೆನ ಹಾಕ್ಕೋಬೇಕು. ಸೊ ಈ ರೀತಿ 3 ಬೀಡ್ಸ್ನ ಹಾಕ್ಕೋಬೇಕಾಗುತ್ತೆ ನೀವು ಒಂದಾದ್ಮೇಲೆ ಒಂದು. ಸೊ ಪ್ರತಿ ಸತಿ ಬೀಡ್ನ ಪುಷ್ ಮಾಡಿದ್ದಾದಮೇಲೆ ಚೈನ್ ಹಾಕ್ಬಿಟ್ಟು ಅದನ್ನು ಲಾಕ್ ಮಾಡ್ಕೊಳ್ಳಿ, ಆ್ಯಂಡ್ ಅದು ಎಲ್ಲಿಗೆ ರೀಚ್ ಆಗುತ್ತೋ ಅಲ್ಲಿಗೇ ಒಂದು ಸಿಂಗಲ್ ಕ್ರೋಶೆನ ಹಾಕ್ಕೊಳ್ಳಿ. ಸೊ ಸ್ಟಾರ್ಟಿಂಗಲ್ಲಿ 2 ಬೀಡ್ಸ್ ಹಾಕಿದ್ದೀನಿ, ಆಮೇಲಿಂದ ಎಲ್ಲ 3 3 ಬೀಡ್ಸ್ ಹಾಕಬೇಕಾಗತ್ತೆ. ಇಲ್ಲಿ 6 ಚೈನ್ ಹಾಕ್ಕೊಂಡು ಮತ್ತೆ ಅದು ಎಲ್ಲಿಗೆ ರೀಚ್ ಆಗುತ್ತೋ ಅಲ್ಲಿಗೆ ಸಿಂಗಲ್ ಕ್ರೋಶೆ ಹಾಕಿ ಫಿಕ್ಸ್ ಮಾಡ್ಕೋಬೇಕು. ಸೊ ಬೇಸ್ ಲೈನ್ ಮಾತ್ರ ತುಂಬಾ ಈಸಿಯಾಗಿ ಬೇಗ ಫಿನಿಶ್ ಆಗೋಗುತ್ತೆ. ಇವಾಗ ಮತ್ತೆ ಇಲ್ಲಿ ಬೀಡ್ ಹಾಕೋದನ್ನು ಸ್ಟಾರ್ಟ್ ಮಾಡಿದ್ದೀನಿ. 1 ಬೀಡ್ ಹಾಕಿ ಚೈನ್ ಹಾಕ್ಬಿಟ್ಟು ಲಾಕ್ ಮಾಡಿ ಮತ್ತೆ ಒಂದು ಸಿಂಗಲ್ ಕ್ರೋಶೆ. ಇದೇ ರೀತಿ ಮತ್ತೆ ನೆಕ್ಸ್ಟ್ ಬೀಡ್, ಬೀಡ್ ಆದಮೇಲೆ ಚೈನ್, ಅದಾದಮೇಲೆ ಒಂದು ಸಿಂಗಲ್ ಕ್ರೋಶೆ. ಸೊ ಈ ರೀತಿ ಡಿಸೈನ್ಗೆ ಸ್ಮಾಲ್ ಬೀಡ್ಸ್ ಚೂಸ್ ಮಾಡಿದ್ರೆ ಒಳ್ಳೆಯದು. ಈ ಥರ ಬೀಡ್ ಬದಲಾಗಿ ನೀವು ಕ್ರಿಸ್ಟಲ್ ಆರ್ ಸ್ಮಾಲ್ ಪರ್ಲ್ಸ್ ಕೂಡ ಯೂಸ್ ಮಾಡಿದ್ರೆ ಸೀರೆಗೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ 3ನೇ ಬೀಡನ್ನು ಹಾಕಿ ಚೈನ್ ಹಾಕಿ ಲಾಕ್ ಮಾಡಿಕೊಂಡು ಮತ್ತೆ ಅದಕ್ಕೆ ಸಿಂಗಲ್ ಕ್ರೋಶೆ ಹಾಕಿ ಫಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ಇವಾಗ ನೋಡಿ, ಸ್ಟಾರ್ಟಿಂಗಲ್ಲಿ 2 ಬೀಡು, ಆಮೇಲೆ 6 ಚೈನ್ ಬ್ಲಾಕು, ಮತ್ತೆ 3 ಬೀಡು, ಮತ್ತೆ ಇಲ್ಲಿ 6 ಚೈನ್ ಬ್ಲಾಕ್, 6 ಚೈನು, ಒಂದು ಸಿಂಗಲ್ ಕ್ರೋಶೆ. ಸೊ ಇದೇ ರೀತಿ ಬೇಸ್ ಲೈನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. 6 ಚೈನ್ ಆದಮೇಲೆ ಮತ್ತೆ 3 ಬೀಡು. ಸೊ ಸೀರೆಯಲ್ಲಿ ಕಮ್ಮಿ ಕಲರ್ಸ್ ಇದ್ದಾಗ ಈ ರೀತಿ ಡಿಸೈನ್ಸ್ನ ನೀವು ಸಜೆಸ್ಟ್ ಮಾಡ್ಬೋದು. ಹಾಗೆ ಸುಮಾರು ಜನ ನನಗೆ ಕಮ್ಮಿ ಬೆಲೆಯಲ್ಲೇ ಕ್ರೋಶಿ ಡಿಸೈನ್ ಹಾಕ್ಕೊಡು ಅಂತಾರಲ್ವ, ಅಂಥವ್ರಿಗೆ ನೀವು ಈ ರೀತಿ ಡಿಸೈನ್ ಸಜೆಸ್ಟ್ ಮಾಡಿದ್ರೆ ನಿಮ್ಗೆ ಆಗೋ ಕೆಲಸ ಕೂಡ ಬೇಗ ಆಗುತ್ತೆ, ಹಾಗೆ ಅವ್ರಿಗೆ ಏನು ಬೇಕೋ ಅದು ಕೂಡ ಮಾಡಿಕೊಟ್ಟಂಗಾಗತ್ತೆ. ಸೊ ನಾವು ಈ ರೀತಿ ಸ್ವಲ್ಪ ಮ್ಯಾನಿಪುಲೇಟಿವ್ ಆಗಿ ಯೋಚನೆ ಮಾಡಬೇಕಾಗತ್ತೆ. ಅವರು ಯಾವ ರೀತಿ ಅಂದರೆ ಡಿಸೈನ್ ಬೇಕು ಅದೇ ರೀತಿ ಡಿಸೈನ್ ಮಾಡಿಬಿಟ್ಟು ನಮಗೂ ತುಂಬ ಸ್ಟ್ರೈನ್ ಆಗಿರಬಾರ್ದು, ಆ ಥರ ನಾವು ಡಿಸೈನ್ನ ಆರಿಸ್ಕೋಬೇಕಾಗತ್ತೆ. ಸೊ ಇಲ್ಲಿ 2ನೇ ಬೀಡ್ ಹಾಕಿ ಲಾಕ್ ಮಾಡ್ಕೋತಾ ಇದ್ದೀನಿ. ಇದಾದಮೇಲೆ ನೆಕ್ಸ್ಟ್ ಬೀಡನ್ನ ಪೋಣಿಸ್ಕೊಂಡು ಅದಕ್ಕೆ ಒಂದು ಚೈನ್ ಹಾಕಿ ಲಾಕ್ ಮಾಡಿ ತಿರ್ಗಾ ಒಂದು ಸಿಂಗಲ್ ಕ್ರೋಶೆನ ಹಾಕೋತೀನಿ. ಇದೇ ರೀತಿ ಕೊನೆವರೆಗೂ ಕಂಟಿನ್ಯೂ ಮಾಡಬೇಕು, ಅಂದರೆ ಸೀರೆದು ಒಂದು ಕೊನೆಯಿಂದ ಇನ್ನೊಂದು ಕೊನೆಗೆ ಕಂಟಿನ್ಯೂ ಮಾಡಬೇಕು. ಇದೆಲ್ಲ ಮಾಡುವಾಗ ಸೀರೆದು ರೈಟ್ ಸೈಡ್ ನಮ್ಮ ಕಡೆಗಿರಬೇಕು. ಸೊ ಬೇಸ್ ಲೈನ್ ನೋಡಿ, ತುಂಬಾ ಈಸಿಯಾಗಿದೆ ಆ್ಯಂಡ್ ಸಖತ್ ಬೇಗ ಕೂಡ ಮಾಡಿ ಮುಗಿಸ್ಬೋದು. ಸೊ ಕೊನೆಗೆ ರೀಚ್ ಆದಮೇಲೆ ಇಲ್ಲಿ ಸೀರೆನ ಟರ್ನ್ ಮಾಡಿಕೊಂಡು 4 ಚೈನ್ ಹಾಕ್ಬಿಟ್ಟು ಸಿಂಗಲ್ ಕ್ರೋಶೆ ಒಳಗಡೆ ಸಿಂಗಲ್ ಕ್ರೋಶೆನ ಹಾಕಿದ್ದೀನಿ.
ಇಲ್ಲಿ ಬೀಡ್ ಸೈಜ್ ಮೇಲೆ ನೀವು ಚೈನ್ಸ್ ಡಿಸೈಡ್ ಮಾಡ್ಕೋಬೇಕು. ಬೀಡ್ ಸೈಜ್ ತುಂಬ ದೊಡ್ಡದಾಗಿದ್ರೆ ಇನ್ನೊಂದೆರಡು ಚೈನ್ ಎಕ್ಸ್ಟ್ರಾ ಹಾಕ್ಕೊಳ್ಳಿ. ಆ್ಯಂಡ್ ಇವಾಗ ಇಲ್ಲಿ ನಾಲ್ಕು ಚೈನ್ ಹಾಕಿ ಸಿಂಗಲ್ ಕ್ರೋಷೆ ಹಾಕಿದ್ದಾದಮೇಲೆ ಡೈರೆಕ್ಟಾಗಿ ಕಂಬಗಳನ್ನು ಹಾಕೋದು ಶುರು ಮಾಡ್ತಾ ಇದ್ದೀನಿ. ಆರು ಚೈನ್ ಬ್ಲಾಕ್ ಇರುತ್ತಲ್ವಾ, ಸೆಕೆಂಡ್ ಬೀಡನ್ನ ನಾನು ಟಚ್ ಮಾಡಿಲ್ಲ. ಡೈರೆಕ್ಟಾಗಿ ಈ ಆರು ಚೈನ್ ಬ್ಲಾಕ್ಗೆ ಕಂಬಗಳನ್ನು ಹಾಕ್ಕೊಳ್ಳಿ. ನಾಲ್ಕು ಹಾಕಿದ್ದೀನಿ ಇವಾಗ, ಇದು ಐದು, ಆರು, ಏಳು, ಎಂಟು. ಸೊ ಎಂಟು ಕಂಬ ಆದಮೇಲೆ ನಾನು ಈ ರೀತಿ ಒಂದು ಗೆಜ್ಜೆ ಥರ ಕಾಣುವಂತಹ ಬೀಡನ್ನ ಇಲ್ಲಿ ಪೋಣಿಸ್ಕೊತಾ ಇದ್ದೀನಿ. ಇದಾದಮೇಲೆ ಇದನ್ನು ಪೋಣಿಸ್ಬಿಟ್ಟು ಮತ್ತೆ ಎಂಟು ಕಂಬನ ಕಂಟಿನ್ಯೂ ಮಾಡಬೇಕು. ಸೊ ಟೋಟಲಾಗಿ ನಾನು 16 ಕಂಬದ ಆರ್ಚ್ ಹಾಕ್ತಾ ಇರೋದು. 16 ಕಂಬದ ಆರ್ಚ್ಗೆ ಸೆಂಟ್ರಲ್ಲಿ ಮಣಿ ಬರಬೇಕು ಅಂದರೆ ಎಂಟು ಆದಮೇಲೆ ಬೀಡನ್ನ ಹಾಕ್ಬಿಟ್ಟು ತಿರ್ಗಾ ಎಂಟು ಕಂಬನ ಹಾಕೋತಾ ಇದ್ದೀನಿ. ಇಲ್ಲಿ ನಿಮಗೆ ಈ ಥರ ಗೆಜ್ಜೆ ಥರ ಬೀಡ್ ಬೇಡ ಅನ್ನೋದಾದರೆ ರೆಗ್ಯುಲರ್ ಆಗಿ ರೌಂಡ್ 3 mm ರೌಂಡ್ ಬೀಡ್ನೇ ಹಾಕ್ಕೋಬೋದು. ಇದು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಲುಕ್ ಅಂತ ನಾನು ಈ ರೀತಿ ಬೀಡ್ನ ಈ ಡಿಸೈನ್ಗೆ ಹಾಕ್ತಾ ಇರೋದು. ಅಥವಾ ನಿಮಗೆ ಬೀಡೇ ಬೇಡ ಅಂದರೆ ಕಂಪ್ಲೀಟ್ಲಿ ಸ್ಕಿಪ್ ಕೂಡ ಮಾಡ್ಕೋಬೋದು, ಇಲ್ಲ 3 beads ಬೇಕಾದರೆ 3 beads ಕೂಡ ಹಾಕ್ಕೋಬೋದು. ಸೊ ಈ ಎಲ್ಲ ಟೆಕ್ನಿಕ್ಸ್ ಕೂಡ ನನ್ನ ಕೋರ್ಸಲ್ಲಿ ಕವರ್ ಆಗಿರುತ್ತೆ. ಈ ಕೋರ್ಸ್ ಬಂದು ಕ್ರೋಶೆ ಏನೂ ಗೊತ್ತಿಲ್ಲ ಅನ್ನೋರಿಗೆ ಮಾತ್ರ. ನಿಮಗೆ ಅರ್ಧಂಬರ್ಧ ಕ್ರೋಶೆ ಗೊತ್ತಿದೆ ಅನ್ನೋದಾದರೆ ಕೋರ್ಸ್ನ ಜಾಯ್ನ್ ಆಗಬೇಡಿ. ಇವಾಗ ಇಲ್ಲಿ 16 ಕಂಬ ಆದಮೇಲೆ ಒಂದು ಬೀಡ್ ಆದಮೇಲೆ ಒಂದು ಸಿಂಗಲ್ ಕ್ರೋಶೆ ಇರುತ್ತಲ್ವಾ, ಅಲ್ಲಿಗೆ ಸಿಂಗಲ್ ಕ್ರೋಶೆ ಮಾಡಿಕೊಂಡು ಮತ್ತೆ 4 chain ಹಾಕ್ಕೊಂಡು ನೆಕ್ಸ್ಟ್ ಇದರಲ್ಲಿ ಸಿಂಗಲ್ ಕ್ರೋಶೆ ಒಳಗಡೆ ಸಿಂಗಲ್ ಕ್ರೋಶೆನ ಹಾಕ್ಕೊಳ್ಳಿ. ಅದಾದಮೇಲೆ ಮತ್ತೆ 3rd bead ಟಚ್ ಮಾಡಬಾರ್ದು, ಅದನ್ನು ಹಾಗೆ ಬಿಟ್ಬಿಟ್ಟು ಡೈರೆಕ್ಟಾಗಿ ಆರ್ಚ್ ಹಾಕೋದನ್ನು ಶುರು ಮಾಡಬೇಕು. ಸೊ ಇಷ್ಟು ಹಾಕಿದ್ರೆ ನೋಡಿ ಡಿಸೈನ್ ಈ ರೀತಿ ಫಿನಿಷ್ ಆಗುತ್ತೆ. ಕುಚ್ಚಿಗೆ ನಾನು ರೆಗ್ಯುಲರ್ ಆಗಿ 127 ದಾರನ ತಗೊಂಡು ಗೋಲ್ಡ್ ಜರಿ ಥ್ರೆಡ್ಡಲ್ಲಿ ಕಟ್ಟಿರೋದು. ಫಿನಿಷ್ ಆದಮೇಲೆ ಈ ರೀತಿ ಕಾಣುತ್ತೆ. ಸಿಂಪಲ್ ಡಿಸೈನೇ, ತುಂಬ ಅಂದರೆ ಒಂದು 2 hours ಒಳಗಡೆ ಹಾಕಿ ಮುಗಿಸ್ಬಿಡ್ಬೋದು. ಸೊ ನಿಮಗೆ ಕ್ರೋಷೆ ಕಲಿಯೋ ಆಸೆ ಇದ್ದರೆ ನಾನು ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೇಳಿದಾಗೆ ನೀವು ನನ್ನ ವಾಟ್ಸಪ್ ನಂಬರ್ ಮೂಲಕ ನನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ನೀವು ಕ್ರೋಷೆ ಮನೇಲೆ ಕೂತ್ಕೊಂಡು ಹೇಗೆ ಕಲಿಬೋದು ಅಂತ ಸಜೆಸ್ಟ್ ಮಾಡ್ತೀನಿ. ಹಾಗೆ ರೆಕಾರ್ಡೆಡ್ ಕೋರ್ಸಸ್ ಕೂಡ ಅವೈಲೇಬಲ್ ಇದೆ. ನೀವು ಅದಕ್ಕೆ ಎನ್ರೋಲ್ ಆದರೆ ನೀವು ಯಾವಾಗ ಫ್ರೀ ಇರ್ತೀರೋ ಆವಾಗ ನಿಮ್ಮ ಫ್ರೀ ಟೈಮಲ್ಲಿ ಈ ಒಂದು ಸ್ಕಿಲ್ನ ಕಲ್ತ್ಕೋಬೋದು. ಸೊ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಇನ್ಯಾವುದಾದ್ರೂ ರಿಕ್ವೆಸ್ಟ್ ಇದ್ದರೆ ಅದೇ ವಾಟ್ಸಪ್ ನಂಬರ್ಗೆ ನೀವು ಸೆಂಡ್ ಮಾಡ್ಬೋದು. ಸೊ ಈ ವಿಡಿಯೋ ಅಲ್ಲಿಷ್ಟೇ, ನಾನು ಮತ್ತೆ ಬೇಗ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.